ಭೀಮನ ಅಮಾವಾಸ್ಯೆ ಪ್ರಯುಕ್ತವಾಗಿ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗ್ತಾ ಇದೆ. ಶ್ರೀ ವಿಜಯ ಕಾಳಿ ಪವಾಡ ಬಸಪ್ಪ ಪುಣ್ಯಕ್ಷೇತ್ರದಲ್ಲಿ ಪೂಜೆಯನ್ನ ಮಾಡಲಾಗಿದ್ದು, ಪಾಂಡವಪುರ ತಾಲೂಕು ಕೆ ಬೆಟ್ಟಹಳ್ಳಿಯಲ್ಲಿರುವಂತಹ ದೇವಾಲಯ ಶ್ರೀ ವಿಜಯಕಾಳಿ ಮಠದಲ್ಲಿ ಹೂಗಳಿಂದ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿದೆ. ಮುಂಜಾನೆಯಿಂದಲೇ ದೇವರಿಗೆ ಪೂಜೆ ಪುನಸ್ಕಾರವನ್ನ ನೆರವೇರಿಕೆ ಮಾಡಲಾಗ್ತಾ ಇದ್ದು, ಧರ್ಮದರ್ಶಿ ಡಾಕ್ಟರ್ ರಾಜೇಶ್ ಗುರೂಜಿಯಿಂದ ಧಾರ್ಮಿಕ ಕೈಂಕರ್ಯ ನಡೆದಿದೆ. ಇನ್ನು ಶ್ರೀ ವಿಜಯಕಾಳಿ ಪವಾಡ ಬಸಪ್ಪ ಪುಣ್ಯಕ್ಷೇತ್ರಕ್ಕೆ ಭಕ್ತರ ದಂಡು ಹರಿದು ಬಂದಿದ್ದು, ದೇವಾಲಯದಲ್ಲಿ ಪುಣ್ಯತೀರ್ಥ ಸ್ನಾನದಲ್ಲಿ ಭಕ್ತರು ಮಿಂದೆದ್ದಿದ್ದಾರೆ. ಕ್ಷೇತ್ರದ ಶಕ್ತಿ ಅಧಿಪತಿ ಪವಾಡ ಬಸಪ್ಪನಿಗೆ ವಿಶೇಷವಾಗಿ ಹಾಲಿನ ಅಭಿಷೇಕವನ್ನು ಮಾಡಲಾಗಿದೆ. ಭೀಮನ ಅಮಾವಾಸ್ಯೆ ಪ್ರಯುಕ್ತವಾಗಿ ದೇಗುಲಗಳಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗ್ತಾ ಇದ್ದು, ಶ್ರೀ ವಿಜಯಕಾಳಿ ಪವಾಡ ಬಸಪ್ಪ ಪುಣ್ಯಕ್ಷೇತ್ರದಲ್ಲೂ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ನೆರವೇರಿಸಲಾಗಿದೆ. ಇಂದು ಭೀಮನವಾಸಿ ಹಿನ್ನೆಲೆಯಲ್ಲಿ ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮುಂಜಾನೆ ಪೂಜಾ ಕೈಂಕರ್ಯ ನಡೀತಾ ಇದೆ. ಹೀಗಾಗಿ ಏನು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿರುವಂತಹ ಕೆ ಬೆಟ್ಟಹಳ್ಳಿಯ ಭಾಗದಲ್ಲಿರುವಂತಹ ಶ್ರೀ ವಿಜಯಕಾಳಿ ಮಠದಲ್ಲೂ ಕೂಡ ಮುಂಜಾನೆಯಿಂದಲೇ ಶಕ್ತಿಯ ಅಧಿದೇವತೆ ಆಗಿರುವಂತಹ ಕಾಳಿಕಾ ಮಾತೆಗೆ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅಮಾವಾಸ್ಯೆಯಿಂದಲೇ ಸಾಕಷ್ಟು ಜನ ಭಕ್ತರು ಕೂಡ ಬಂದು ದೇವರ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಏನು ಈ ಒಂದು ಹಿಂದೂ ಸಂಪ್ರದಾಯದಲ್ಲಿ ಭೀಮನ ಅಮಾವಾಸ್ಯೆ ಅಂತಕ್ಕಂಥದ್ದು ಒಂದು ಶಕ್ತಿಯುತ ಅಮಾವಾಸ್ಯೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಅಮಾವಾಸ್ಯೆಯಲ್ಲಿ ಅಂದರೆ ಆಷಾಢ ಮಾಸ ಮುಗಿದ ನಂತರ ಬರುವಂತಹ ಈ ಒಂದು ಅಮಾವಾಸ್ಯೆಯಲ್ಲಿ ಶಕ್ತಿ ದೇವತೆಯನ್ನು ಪೂಜೆಯನ್ನು ಮಾಡಿ ಏನು ಕಳೆದ ತಿಂಗಳುಗಳಿಂದಲೂ ಕೂಡ ಆಷಾಢದಲ್ಲಿ ಶಕ್ತಿಯ ಅಧಿದೇವತೆ ಆಗಿರುವಂತಹ ಅಧಿದೇವತೆಯ ಪೂಜೆಯನ್ನು ಆದಿಶಕ್ತಿಯ ಪೂಜೆಯನ್ನು ಮಾಡಿರ್ತಾರೆ. ಈ ಒಂದು ಅಮಾವಾಸ್ಯೆಯಲ್ಲಿ ಈ ಒಂದು ರಥವನ್ನು ಅಥವಾ ಪೂಜೆಯನ್ನು ಮಾಡಿರುವಂತಹ ಸಂಪೂರ್ಣ ಸಮಾಪ್ತಿಯನ್ನು ಮಾಡ್ತಾರೆ. ಹೀಗಾಗಿ ಈ ಒಂದು ಶಕ್ತಿಯ ಆರಾಧನೆಯನ್ನು ಮಾಡುವಂತಹ ವಿಜಯಕಾಳಿ ಮಠದಲ್ಲೂ ಕೂಡ ಮುಂಜಾನೆಯಿಂದಲೇ ಸಾಕಷ್ಟು ದೇವರ ಕೈಂಕರ್ಯಗಳು ಕೂಡ ನಡೆದಿರ್ತಕ್ಕಂಥದ್ದು ಈಗಾಗಲೇ ನೀವು ಗಮನಿಸ್ಬೋದು. ಏನು ಮೂರ್ತಿಗೆ ಈಗಾಗಲೇ ಸಾಕಷ್ಟು ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಭಕ್ತಾದಿಗಳು ಕೂಡ ಮುಂಜಾನೆಯಿಂದಲೇ ಬಂದು ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಹಾಗೂ ಏನು ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಧಾರ್ಮಿಕ ಕೈಂಕರ್ಯಗಳೇನಿದೆ, ತೀರ್ಥಸ್ಥಾನ ಇರ್ಬೋದು ಅಥವಾ ಪವಾಡ ಬಸಪ್ಪನ ಒಂದು ರೀತಿ ಆಶೀರ್ವಾದ ಪಡೆಯುವಂಥದ್ದಿರ್ಬೋದು. ಹೀಗಾಗಿ ಮೂಲ ವಿಗ್ರಹಕ್ಕೂ ಕೂಡ ಮುಂಜಾನೆಯಿಂದಲೇ ಸಾಕಷ್ಟು ರೀತಿಯಾದ ಪೂಜಾ ಕೈಂಕರ್ಯವನ್ನು ಇಲ್ಲಿನ ಧರ್ಮದರ್ಶಿಗಳಾಗಿರುವಂತಹ ಡಾಕ್ಟರ್ ರಾಜೇಶ್ ಗುರುಜಿ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಜನ ಭಕ್ತರು ಕೂಡ ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ಹೊರ ರಾಜ್ಯದ ಭಕ್ತರುಗಳು ಕೂಡ ಈಗಾಗಲೇ ದೇವರ ದರ್ಶನಕ್ಕೆ ಕಾದು ಕುಳಿತಿರ್ತಕ್ಕಂಥದ್ದು ಏನು ತಮ್ಮ ಕಷ್ಟ ಸಂಕೋಲೆಗಳನ್ನು ಅಥವಾ ಪರಿಹಾರಗಳನ್ನ ಪಡೆಯೋದಕ್ಕೂ ಕೂಡ ಈಗಾಗಲೇ ಸಾಕಷ್ಟು ಭಕ್ತರು ದೂರದ ಊರುಗಳಿಂದ ಏನು ಆಗಮಿಸಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಅಮಾವಾಸ್ಯೆಯ ಪೂಜೆ ಏನಿದೆ, ಇದೊಂದು ಸಾಕಷ್ಟು ಅಮಾವಾಸ್ಯೆಯ ಪೂಜೆ ಇಲ್ಲಿ ಸಾಕಷ್ಟು ಮಹತ್ವವನ್ನು ಪಡೆಯುತ್ತೆ. ಹೀಗಾಗಿ ಈ ಒಂದು ಅಮಾವಾಸ್ಯೆಯ ಪೂಜೆಗಾಗಿ ಅಂತಲೇ ಸಾಕಷ್ಟು ದಿನಗಳಿಂದಲೂ ಕೂಡ ಏನು ಕಾದು ಕುಳಿತಿರುವಂತಹ ಭಕ್ತರು ಈಗಾಗಲೇ ನೀವು ನೋಡ್ತಾ ಇರ್ಬೋದು. ಹೀಗಾಗಿ ಈ ಒಂದು ಏನು ಭೀಮನ ಅಮಾವಾಸ್ಯೆ ಏನಿದೆ, ಈ ಭೀಮನ ಅಮಾವಾಸ್ಯೆಯನ್ನು ಸಾಕಷ್ಟು ಶ್ರದ್ಧಾಭಕ್ತಿಯಿಂದ ಈ ಒಂದು ವಿಜಯಕಾಳಿ ಮಠದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಸಂಪೂರ್ಣ ಸಿದ್ಧತೆಗಳಾಗಿದೆ. ಹೀಗಾಗಿ ಉತ್ಸವ ಮೂರ್ತಿಯ ದರ್ಶನವನ್ನು ಕೂಡ ಈಗಾಗಲೇ ಏನು ಇಲ್ಲ ಭಕ್ತರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸತೀಶ್ ಜೊತೆ ಶಶಿಮಾತು ನೂಸನ್ ಗೌಡ, ಮೈಸೂರು.